हेलो स्टूडेंट्स, वेलकम टू यूट्यूब चैनल क्वेश्चन पेपर कर्नाटक। स्टूडेंट्स, यू डब्ल आई सी वैकेन्सीगोद बिट नोड़ी अप्लाई मी यहाँ वैकेन्सी जनरलिस्ट मत स्पेशलिस्ट अवंत इवती नोड़ा ना निम्बा फुल डीटेल हेदी टोटल 200 पोस्ट अव नहीं स्क्रीन मेले नोड़ती रीति अल्लाई मे अगर फुल डीटेल ना निम्बी ಅದಕ್ಕಿಂತ ಮೊದಲು ಯಾರಿನ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಈ ಒಂದು ಸಲ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಹಾಗೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಒಂದು ಸಲ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ, ಮೊದಲನೇದೇನಪ್ಪಾ ಅಂದ್ರೆ ಇಲ್ಲಿ ಟೋಟಲ್ ಎರಡು ಥರ ಪೋಸ್ಟ್ ಬಿಟ್ಟವು, ಟೋಟಲ್ 200 ಪೋಸ್ಟ್ ಅವ. ಅವು 200 ಪೋಸ್ಟ್ ಯಾವ ರೀತಿ ಡಿವೈಡ್ ಆಗ್ಯಾವ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ, ಕೇಳ್ರಿ. ನೋಡ್ರಿ, UWIC ಅಂದ್ರೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ. ಇದೊಂದು ಇನ್ಶೂರೆನ್ಸ್ ಕಂಪ್ನಿ ಇದೆ, ಪಬ್ಲಿಕ್ ಸೆಕ್ಟರ್ ಕಂಪ್ನಿನೇ ಇದೆ, ಗೌರ್ಮೆಂಟ್ ಕಂಪ್ನಿನೇ ಇದೆ. ಇದರೊಳಗೆ ನಿಮ್ಗೆ ಜಾಬ್ ಆಯಿತು ಅಂದ್ರೆ ಗೌರ್ಮೆಂಟ್ ಜಾಬ್ ಇದ್ದಪ್ಲೇನೆ ಪರ್ಮನೆಂಟ್ ಜಾಬ್ ಇರ್ತದೆ. ಈಗ ನೋಡ್ರಿ, ಪೋಸ್ಟ್ ಅದು ಯಾವ್ಯಾವ ಬಿಟ್ಟು ಅಂತ ಹೇಳ್ತೀನಿ ಕೇಳ್ರಿ. ಇಲ್ಲಿ ಸ್ಪೆಷಲಿಸ್ಟ್ ಪೋಸ್ಟ್ ಅವ ಇವೆಲ್ಲ ನೀವು ನೋಡ್ಲತ್ತಿರಬೇಕು. ರಿಸ್ಕ್ ಮ್ಯಾನೇಜ್ಮೆಂಟು, ಫೈನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಆಟೋಮೊಬೈಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಡೇಟಾ ಅನಾಲಿಟಿಕ್ಸ್, ಲೀಗಲ್, ಇವೆಲ್ಲ ಏನು ಟೋಟಲ್ ಅವ ನೋಡು, ಇವು 6 ಇವು ಸ್ಪೆಷಲಿಸ್ಟ್ ವೇಕೆನ್ಸಿಗಳವ. ಇದು ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ ಅದು ಮುಂದೆ ಹೇಳ್ತೀನಿ. ಟೋಟಲ್ ಇಲ್ಲಿ ನೋಡ್ರಿ ಯಾವ್ಯಾವ ಎಷ್ಟೆಷ್ಟು ವೇಕೆನ್ಸಿ ಇವೆ ಅಂತೇಳಿ. ಇವು ಟೋಟಲ್ 100 ಆಗ್ತಾವ. ನಾ ಅವಾಗೆ ನಿಮಗೆ 200 ವೇಕೆನ್ಸಿ ಇವೆ ಅಂತೇಳಿ ಅಂದಿದೆ, ಆದರೆ ಇಲ್ಲಿ 100 ಇವೆ. ಯಾಕಪ್ಪ ಅಂದ್ರೆ ಇದು ಸ್ಪೆಷಲಿಸ್ಟ್ ದೋರ್ ಸಲಿಂದ ಅದ ಇವು 100. ಇನ್ನೂ 100 ಏನವ ಅಂದ್ರೆ ಇನ್ನೂ 100 ಇವು ಜನರಲಿಸ್ಟ್ ಸಲಿಂದ ಅವ. ಈಗ ನೀವು ಇಲ್ಲಿ ನೋಡ್ಲತ್ತಿರ್ಬೇಕು, ಎಒ ಸ್ಪೆಷಲಿಸ್ಟ್ ಅಂತ ಹೇಳೋದಲ್ಲ, ಇವು ಟೋಟಲ್ 100 ಪೋಸ್ಟ್ ಅವ. ಕ್ಯಾಟಗರಿ ವೈಸ್ ವೇಕೆನ್ಸಿ ಎಷ್ಟವ ಅಂತ ಹೇಳ್ಯಾರ. ಮತ್ತು ಇಲ್ಲಿ ಎಒ ಜನರಲಿಸ್ಟ್ ಸಲಿಂದ ಟೋಟಲ್ ವೇಕೆನ್ಸಿ ಎಷ್ಟವ ಅಂದ್ರೆ 100 ಅವ. ಕ್ಯಾಟಗರಿ ವೈಸ್ನು ಎಷ್ಟಿಷ್ಟವ ಅಂತೇಳಿ ಇಲ್ಲಿ ಹೇಳ್ಯಾರ, ನೀವು ನೋಡ್ಬೋದು. ಅದು ಅಲ್ಲದೆ ನೋಡ್ರಿ, ನಾವಾಗ ಹೇಳ್ದಲ್ಲ ಯಾವ ಯಾರ್ಯಾರು ಇವು ಪೋಸ್ಟಿಗೆ ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದಲ್ಲ, ಇಷ್ಟೆಲ್ಲ ಪೋಸ್ಟ್ ಅದು ಬಿಟ್ಟಾರ. ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ ಇದು ಮೊದಲನೇದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದಲ್ಲ, ಯಾರ್ದು BE BTECH ಕಂಪ್ಲೀಟ್ ಆಗಿರ್ತದೆ ಅವ್ರು ಅಪ್ಲೈ ಮಾಡ್ಬೋದು. ಸ್ಪೆಷಲಿ ಇದೇ ನಿಮ್ಮದು ಕೋರ್ಸ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ನೀವು ಅಷ್ಟೇ ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಇವೆಲ್ಲ ಉಳಿದಿವು ಭೀ ಹಂಗೆ ಇವೆ, ಫೈನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಆಟೋಮೊಬೈಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಡೇಟಾ ಅನಾಲಿಟಿಕ್ಸ್. ಆದ್ರೆ ಇಲ್ಲಿ ಇನ್ನೊಂದು ನೀವು ನೋಡ್ಲಿಕ್ಕೆತ್ತಿರ್ಬೇಕು, ಇಲ್ಲಿದು ಲೀಗಲ್ ಅಂತ ಹೇಳ್ದೆ. ಇದು ಲೀಗಲ್ ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ ಯಾರ್ದು ಲಾ ಒಳಗೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರ್ತದೆ, ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರ್ತದೆ. ಅದು ಅಲ್ಲದೆ ಕ್ಯಾಂಡಿಡೇಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ವಿತ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ನೀವು ಬಾರ್ ಕೌನ್ಸಿಲ್ ಒಳಗೂ ರಿಜಿಸ್ಟರ್ ಆಗಿದ್ರಿ ಅಂದ್ರೆ ನೀವು ಇದು ಲೀಗಲ್ ಈಗ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ನೆಕ್ಸ್ಟ್, ಇದೇನಿದು ಜನರಲಿಸ್ಟ್ ಅಂತ ಹೇಳೋದ ನೋಡ್ರಿ, ಇದು ಯಾರು ಬಿ ಅಪ್ಲೈ ಮಾಡ್ಬೋದು. ನಿಮ್ದು ಯಾವುದೇ ಡಿಗ್ರಿ ಕಂಪ್ಲೀಟ್ ಆಗಿದ್ದಿರಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಅಷ್ಟೇ ನಿಮ್ಮದು ಡಿಗ್ರಿ ಒಳಗೆ ಪರ್ಸೆಂಟೇಜ್ 60 ಇರಬೇಕು. 60 ಮಾರ್ಕ್ಸ್ ಇದ್ದಿತ್ತು ಅಂದ್ರೆ ನೀವು ಅಪ್ಲೈ ಮಾಡ್ಬೋದು. SC ST ಕ್ಯಾಟಗರಿ ತೋರಿಸಲಿಂದ 55% ಇದ್ರೆ ಬಿ ನಡೀತದೆ. ಅವಾಗ ಬಳಕ ನೋಡ್ರಿ, ಕ್ವಾಲಿಫಿಕೇಶನ್ ಅದು ಏನೇನಿರಬೇಕಂದ್ರೆ ನಿಮ್ಮದು ಡಿಗ್ರಿ UGC ಅಪ್ರೂವ್ ಆಗಿದ್ದಿರಬೇಕು. ಅಂದ್ರೆ ಏನು, ನಿಮ್ಮದು ಏನು ಕಾಲೇಜ್ ಯೂನಿವರ್ಸಿಟಿ ಒಳಗೆ ನೀವೇನು ಕಲ್ತಿದ್ದಿರ್ತೀರಿ ನೋಡು, ಅದು ನಿಮ್ಮದು ಯೂನಿವರ್ಸಿಟಿ UGC ಅಪ್ರೂವ್ ಆಗಿದ್ದ ಯೂನಿವರ್ಸಿಟಿ ಇರಬೇಕು. ಅದು ಅಲ್ಲದೆ ನಿಮ್ಮದು ಎಜುಕೇಷನ್ ಪ್ಯಾಟರ್ನ್ ಬಿ ಯಾವ ರೀತಿ ಇರಬೇಕಂದ್ರೆ 10 10+2+3 ಅಂದರೆ SSLC ಪ್ಲಸ್ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪ್ಲಸ್ ಡಿಗ್ರಿ 3 ವರ್ಷ ಈ ರೀತಿ. ನೆಕ್ಸ್ಟ್, ಅದು ಅಲ್ಲದೆ ಇಲ್ಲಿ ಮುಂದೆ ಏನು ಹೇಳ್ಯಾರಂದ್ರೆ ನಿಮ್ಮದು ಡಿಗ್ರಿ ನೀವು ಯಾವಾಗ ಪಾಸ್ ಆಗಿದ್ದಿರಬೇಕಪ್ಪ ಅಂದ್ರೆ 30 ಸೆಪ್ಟೆಂಬರ್ 2024 ಈ ಡೇಟ್ಗಿಂತ ಮೊದಲೇ ನೀವು ನಿಮ್ಮದು ಡಿಗ್ರಿದು ರಿಸಲ್ಟ್ ಬಂದಿದ್ದಿರಬೇಕು. ಇದಕ್ಕಿಂತ ಮೊದಲೇ ನಿಮ್ಮದು ರಿಸಲ್ಟ್ ಬಂದಿತ್ತು ಅಂದ್ರೆ ನೀವು ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಅಕಸ್ಮಾತ್ ನಿಮ್ಮದು 1 ಅಕ್ಟೋಬರಿಗೆ ಬಂದಿತ್ತು ಅಂತ ತಿಳಿಯಿರಿ, ಅಂದ್ರೆ 1 ಅಕ್ಟೋಬರ್ 2024 ಈ ಡೇಟಿಗೆ ನಿಮ್ದು ರಿಸಲ್ಟ್ ಬಂದಿತ್ತು ಅಂದ್ರೆ ನೀವು ಅದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಾದ ಬಳಿಕ ಇಲ್ಲಿ ಮುಂದೆ ಅವ್ರು ಮತ್ತೆ ಏನು ಹೇಳ್ಯಾರಂದ್ರೆ ಕಂಪ್ಯೂಟರ್ ನಾಲೆಜ್ನು ಇರಬೇಕು. ಸರ್ಟಿಫಿಕೇಟ್ ಏನು ಕೇಳಲಾಗಿರೋರು ಸರ್ಟಿಫಿಕೇಟ್ ಬೇಕು ಅಂತೇಳಿ, ನಿಮಗೆ ಕಂಪ್ಯೂಟರ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿತ್ತು ಅಂದ್ರೆ ಸಾಕು ಅಷ್ಟೇ. ಕಂಪ್ಯೂಟರ್ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಈಸ್ ಮಸ್ಟ್. ಅದು ಅಲ್ಲದೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆನೂ ಹೇಳ್ಯಾರ, ಆ್ಯಸ್ ಪರ್ ನಾರ್ಮ್ಸ್ ನೀವು ನೋಡ್ಬೋದು ಎಷ್ಟದ ಅಂಥೇಳಿ. ಅದಾದ ಬಳಿಕ ಅಪ್ಲಿಕೇಶನ್ ಫೀಸ್ ಎಷ್ಟದ ಅಂದ್ರೆ 1000 ಅದ, ಪ್ಲಸ್ GST ಅದ. ಫೀಸ್ 1000, ಅದು ಅಲ್ಲದೆ ಮತ್ತು GST ಇರ್ತದೆ. ಇದು ಜನರಲ್ ದೋರ್ಸಲಿಂದ ಆಯಿತು. ಮತ್ತು ಯಾರು SC ST PWD ಇದ್ದೀರಿ ನೋಡು, ನಿಮ್ಮ ಸಲಿಂದ 250+ GST. ಇದಾದ ಬಳಿಕ ನೋಡ್ರಿ, ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಗಿದಂದ್ರೆ 15 ತಾರೀಕಿಂದ ಸ್ಟಾರ್ಟ್ ಆಗ್ತದೆ, ಅಂದ್ರೆ ನಾಳೆ ನಡ್ಕೊಂಡು ಸ್ಟಾರ್ಟ್ ಆಗ್ತದೆ. ಅಪ್ಲೈ ಮಾಡ್ರಿ, ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಒಳಗೆ ಕೊಟ್ಟೀನಿ. ಫಸ್ಟ್ ಕಮೆಂಟ್ ಒಳಗೆ ಲಿಂಕ್ ಇರ್ತದೆ, ನೀವು ಅಲ್ಲೇ ಕ್ಲಿಕ್ ಮಾಡ್ಕೇಸಿಂದ ಅಪ್ಲೈ ಮಾಡ್ಬೋದು. ಮತ್ತು ಲಾಸ್ಟ್ ಡೇಟ್ ಯಾವಾಗದ ಅಂದ್ರೆ 5th November ಅದ. ಮತ್ತು ಫೀಸ್ ಪೇ ಮಾಡೋದು ಬಿ ಲಾಸ್ಟ್ ಡೇಟ್ 5th November ಅದ. ಅದಕ್ಕೆ ಜಲ್ದಿ ಅಪ್ಲೈ ಮಾಡ್ರಿ. ಮತ್ತು ನಿಮಗೆ ಇದು ಅಡ್ಮಿಟ್ ಕಾರ್ಡ್ ಅದು ಯಾವಾಗ ಸಿಗ್ತದಪ್ಪ ಅಂದ್ರೆ ಎಕ್ಸಾಮ್ ಬರ್ಲಿಕ್ಕಿನ ಒಂದು 10 ದಿನ ಅದ ಅಂದ್ರೆ ಅವಾಗೆ ನಿಮಗೆ ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ಅದೆಲ್ಲ ಸಿಗ್ತದೆ. ಅದಾದ ಬಳಿಕ ಏಜ್ ಎಷ್ಟು ಇರಬೇಕಪ್ಪ ಅಂದ್ರೆ ನಿಮ್ಮದು ಮಿನಿಮಮ್ 21 ಇರಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್. 21 18 ಅಲ್ಲ, ಮಿನಿಮಮ್ 21 ಇರಬೇಕು ಮತ್ತು ಮ್ಯಾಕ್ಸಿಮಮ್ 30 ಇಯರ್ಸ್ ಇರಬೇಕು, ಅಂದರೆ ನೀವು ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಇಲ್ಲಿ ಅವ್ರು ಏನು ಹೇಳಾರಪ್ಪ ಅಂದ್ರೆ 1 ಅಕ್ಟೋಬರ್ 1994 ಈ ಡೇಟ್ಗಿಂತ ಮೊದಲು ನಿಮ್ಮದು ಬರ್ತ್ಡೇ ಇತ್ತು ಅಂದ್ರೆ ನೀವು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಮತ್ತು 39 2003 ಇದು ಆದ ಬಳಿಕ ನಿಮ್ಮದು ಬರ್ತ್ಡೇ ಇತ್ತು ಅಂದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಇವೆರಡರ ನಡುವೆ ನಿಮ್ಮದು ಬರ್ತ್ಡೇ ಇತ್ತು ಅಂದ್ರೆ ನೀವು ಅಪ್ಲೈ ಮಾಡ್ಬೋದು.
ಅದಾದ ಬಳಿಕ ನೋಡ್ರಿ ಸೆಲೆಕ್ಷನ್ ಪ್ರೊಸೀಜರ್ ಏನೇನು ಇರ್ತದೆ ಅಂದ್ರೆ ಒಂದು ಆನ್ಲೈನ್ ಎಕ್ಸಾಮ್ ಇರ್ತದೆ, ಅದಾದ ಬಳಿಕ ಇಂಟರ್ವ್ಯೂ ಇರ್ತದೆ, ಅದಾದ ಬಳಿಕ ಫೈನಲ್ ಸೆಲೆಕ್ಷನ್. ಈಗ ನೋಡ್ರಿ ಆನ್ಲೈನ್ ಎಕ್ಸಾಮ್ ಒಳಗೆ ಏನೇನು ಇರ್ತದೆ, ಇದು ಸ್ಪೆಷಲಿಸ್ಟ್ ತೋರ್ಸಲಿಂದ ನಾ ಮೊದಲೇ ಹೇಳಿದ್ದಿಲ್ಲ, ಇಲ್ಲಿ ಮ್ಯಾಲೆ ನಿಮಗೆ ನೆನಪೋಗಿರ್ಬೇಕು, ಇಲ್ಲಿ ನೀವು ನೋಡ್ಬೋದು ಟೋಟಲ್ ಇಷ್ಟೆಲ್ಲ ಪೋಸ್ಟ್ ಅವ ಅಂತ ಅಂದಿದ್ದಿಲ್ಲ, ಇವೆಲ್ಲ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ಇರ್ತಾವೆ. ಅಂದ್ರೆ ಇದ್ರೊಳಗೆ ನೀವು ಯಾವುದಾದ್ರೆ ಒಂದು ಚಾಯ್ಸ್ ಮಾಡೋದಿರ್ತದೆ, ಚಾಯ್ಸ್ ಮಾಡಿ ಅಪ್ಲೈ ಮಾಡೋದಿರ್ತದೆ. ಈಗ ಯಾವ ರೀತಿ ಅಂದ್ರೆ ನಾ ಹೇಳ್ತೀನಿ ಕೇಳಾರ ಇಲ್ಲಿ. ಹಾಂ, ಇಲ್ಲೇನಿದು ಸಿಕ್ಸ್ತ್ ಕಾಣ್ಲತ್ತದಲ್ಲ, ಇದು ಸಿಕ್ಸ್ತ್ ನಂಬರ್, ಇಲ್ಲಿ ಆ್ಯನ್ ಅಡಿಷ್ನಲ್ ಟೆಸ್ಟ್ ಅಂತ ಹೇಳಿ. ಈಗ ನಾವೇನು ಸಬ್ಜೆಕ್ಟ್ ತೋರಿಸ್ ನೋಡು, ಅದರೊಳಗೆ ನೀವು ಯಾವುದ್ರ ಒಂದು ಸೆಲೆಕ್ಟ್ ಮಾಡೋದಿರ್ತದೆ, ಅದ್ರ ಮೇಲೆ ಇಲ್ಲಿ ಒಂದು ಟೆಸ್ಟ್ ಇರ್ತದೆ, ಅದು ಟೋಟಲ್ 60 ಕ್ವಶನ್ ಕೇಳ್ತಾರೆ, 120 ಮಾರ್ಕ್ಸ್, ಅಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಅದಾದ ಬಳಿಕ ನೋಡ್ರಿ ರೀಸನಿಂಗ್ ಇರ್ತದೆ, ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ನಾಲೇಜ್, ಇವಂತೂ ಎಲ್ಲರಿಗೆ ಇರ್ತವೆ. ಯಾರು ಸ್ಪೆಷಲಿಸ್ಟ್ ಇರ್ತಾರೆ ನೋಡು, ಅಂದ್ರೆ ಸ್ಪೆಷಲಿಸ್ಟ್ ಅಲ್ಲಿಂದ ಯಾರು ಅಪ್ಲೈ ಮಾಡ್ತಾರೆ ನೋಡು, ಅವರಿಗೆ ಇದು ಲಾಸ್ಟಿಂದ ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಆಗ್ತದೆ. ಯಾರದೇ ಇದು ಜನರಲಿಸ್ಟ್ ಅಲ್ಲಿಂದ ಅಪ್ಲೈ ಮಾಡ್ತಾರಲ್ಲ, ಅವ್ರ ಸಲಿಂದ ಇವು ಐದೇ ಇರ್ತಾವೆ ಮೇಲಿನೂ, ಅದು ಸಿಕ್ಸ್ತ್ ಒಂದು ಸಬ್ಜೆಕ್ಟ್ ಇರಂಗಿಲ್ಲ. ಸೇಮ್ ಸೆಲೆಬಸ್ ಅದೆಲ್ಲ ಸೇಮೇ ಇರ್ತದೆ, ಅಷ್ಟೇ ಒಂದು ಸಬ್ಜೆಕ್ಟ್ ಇಲ್ಲಿ ಆ್ಯಡ್ ಆಗ್ತದೆ, ಇಲ್ಲಿ ಒಂದು ಸಬ್ಜೆಕ್ಟ್ ಅದು ಇರಂಗಿಲ್ಲ. ಅದಾದ ಬಳಿಕ ನೋಡ್ರಿ ಇಲ್ಲಿ ಮುಂದೆ ಏನದ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅದ, ಅಂದ್ರೆ ರಿಟರ್ನ್ ಎಕ್ಸಾಮ್ನು ಇರ್ತದೆ. ನೀವೇನು ಪೆನ್ ಅದು ತೊಗೊಂಡು ಬರೆಯೋದಿರಲ್ಲ, ಆನ್ಲೈನ್ ಎಕ್ಸಾಮ್ ಇರ್ತದೆ, ಕಂಪ್ಯೂಟರ್ ಒಳಗೆ ಟೈಪ್ ಮಾಡೋದಿರ್ತದೆ. ಲೆಟರ್ 10 ಮಾರ್ಕ್ಸಿಂದ ಇರ್ತದೆ, ಮತ್ತು ಎಸ್ ಎ 20 ಮಾರ್ಕ್ಸಿಂದ ಇರ್ತದೆ, ಟೋಟಲ್ 30 ಮಾರ್ಕ್ಸ್ ಆಯಿತು, 30 ಮಾರ್ಕ್ಸಿಂದ ಇರ್ತದೆ. ಅದಾದ ಬಳಿಕ ನೋಡ್ರಿ ಕ್ಯಾಂಡಿಡೇಟ್ ಶ್ಯಾಲ್ ಹ್ಯಾವ್ ಬಿ ರಿಕ್ವೈರ್ಡ್ ಟು ಕ್ವಾಲಿಫೈ ಇನ್ ದ ಡಿಸ್ಕ್ರಿಪ್ಟಿವ್ ಟೆಸ್ಟ್. ನಾನು ನಿಮ್ಗೆ ಮೊದಲೇ ಹೇಳಿದಿಲ್ಲ, ಒಂದು ಆನ್ಲೈನ್ ಎಕ್ಸಾಮ್ ಇರ್ತದೆ, ಇಂಟರ್ವ್ಯೂ ಇರ್ತದೆ, ಅದಾದ ಬಳಿಕ ನಿಮ್ಮದು ಸೆಲೆಕ್ಷನ್ ಆಗ್ತದೆ ಅಂತೇಳಿ ಅಂದಿದ್ದ. ಹೌದು, ಯಾಕಂದ್ರೆ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ಇದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಒಳಗೆ ನೀವು ಬರೀ ಕ್ವಾಲಿಫೈ ಆಗದಿರ್ತದೆ, ಇದ್ರೊಳಗೆ ಕಟ್ ಆಫ್ಸ್ ಇಲ್ಲ ಅಂದ ಇದು ಏನು ಭೀ ನೋಡಂಗಿಲ್ಲ, ಜಸ್ಟ್ ನೀವು ಇದು ಕ್ವಾಲಿಫೈ ಆಗದಿರ್ತದೆ. ನೀವು ಕ್ವಾಲಿಫೈ ಆದ್ರಿ ಅಂದ್ರೆ ನೀವೇನು ಮೇನ್ ಎಕ್ಸಾಮ್ನಾಗ ನೀವೇನು ಮಾರ್ಕ್ಸ್ ತೊಗೊಂಡಿರ್ತೀರಿ ನೋಡು ಎಕ್ಸಾಮ್ ಒಳಗೆ, ಮತ್ತು ಇಂಟರ್ವ್ಯೂ ಒಳಗೆ ಏನು ಮಾರ್ಕ್ಸ್ ತೊಗೊಂಡಿದ್ದಿರ್ತೀರಿ ನೋಡು, ಅದರಲ್ಲಿಂದ ನಿಮ್ಮದು ಸೆಲೆಕ್ಷನ್ ಆಗ್ತದೆ. ಅದಾದ ಬಳಿಕ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಅದು ಎಲ್ಲೆಲ್ಲವ ಅದ್ರ ಬಗ್ಗೆ ಹೇಳ್ಯಾರ. ಎಲ್ಲೆಲ್ಲವ ಅಂದ್ರೆ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ಬಿಜಾಪುರ್, ಚಿಕ್ಕಬಳ್ಳಾಪುರ, ಧಾರವಾಡ, ಗದಗ, ಹಾಸನ, ಹಾವೇರಿ, ಶಿವಮೊಗ್ಗ, ತುಮಕೂರು, ಉಡುಪಿ, ಬಾಗಲಕೋಟೆ, ಕೋಲಾರ, ಹಳಿಯಾಲ್, ಮಂಡ್ಯ, ಗುಲ್ಬರ್ಗ, ಹುಬ್ಳಿ, ಮಂಗಳೂರು, ಮೈಸೂರು, ಇವೆಲ್ಲ ಎಕ್ಸಾಮ್ ಸೆಂಟರ್ ಅದುವ. ಈಗ ಕಮೆಂಟ್ ಸೆಕ್ಷನ್ ಒಳಗೆ ನಾ ಲಿಂಕ್ ಅದು ಕೊಟ್ಟಿರ್ತೀನಿ, ನೀವು ಅಲ್ಲೇ ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದು ಪೋಸ್ಟಿಗೆ ಅಪ್ಲೈ ಮಾಡಿರಿ. ಅದು ಇರಲಿ, ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಒಂದ್ಸಲ ವಿಡಿಯೋಗೆ ಲೈಕ್ ಮಾಡಿರಿ, ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಒಂದ್ಸಲ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಳಗೆ ಇಷ್ಟೇ, ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಬಗ್ಗೆ ಹೇಳ್ತೇನೆ.